ರೆಂಜಾಳ ಗ್ರಾಮ ಪಂಚಾಯತ್ ಗ್ರಾಮ ಸಮರ 8 ಸ್ಥಾನಗಳಿಗೆ ಚುನಾವಣೆ ಕಾಂಗ್ರೆಸ್ ಬೆಂಬಲದಲ್ಲಿದ್ದ ಗ್ರಾಮ ಪಂಚಾಯತ್ ಸೆಳೆಯಲು ಬಿಜೆಪಿ ರಣತಂತ್ರ ಗ್ರಾಮ ಪಂಚಾಯತ್ ಉಳಿಸಿಕೊಳ್ಳಲು ಪಕ್ಷೇತರ ಪ್ರಯತ್ನ ಬಿಜೆಪಿ 8 ಸ್ಥಾನಗಳಲ್ಲಿ ಸ್ಪರ್ಧೆ ಪಕ್ಷೇತರ 8 ಮಂದಿಯ ಗುಂಪು ಒಗ್ಗೂಡಿ ಸ್ಪರ್ಧೆ ಓರ್ವ ಮಾತ್ರ ಪ್ರತ್ಯೇಕ ಪಕ್ಷೇತರ ಕಾಂಗ್ರೆಸ್ ಬದಲಾಗಿ ಪಕ್ಷೇತರ ಗುಂಪಿನಿಂದ ಸ್ಪರ್ಧೆ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ ನಾನು ವಾಸಿಶೆಟ್ಟಿ ಅಂತ ಮಾಜಿ ಅಧ್ಯಕ್ಷರು ರಂಜಾಳ ಗ್ರಾಮ ಪಂಚಾಯತ್ ನಾವು 5 ವರ್ಷದಲ್ಲಿ ಒಂದು 3 ಕೂಡ ರಸ್ತೆ ಮಾಡಿದ್ದೇವೆ ಒಂದು ನಿಲ್ಲಿದರ್ಕ ಬೋರ್ಕಟ್ಟೆ ರಂಜಾಳ ಇನ್ನೊಂದು ಸೋಂಬೆಟ್ಟು ಸೋಂಬೆಟ್ಟಲ್ಲಿ ಇನ್ನೊಂದು ಬಯಲುಗಜನ್ ಫಿಲ್ ಮಾಡಿ ಕೂಡ ರಸ್ತೆ ಮಾಡಿದೆ ಇನ್ನೊಂದು ಪಂಜಾಳದಲ್ಲಿ ಮತ್ತು ಕೆಲವು ಮೋರಿ ಮಾಡಿದ್ದೇವೆ ಅಲ್ಲಲ್ಲಿ ಎಲ್ಲಿ ಅಗತ್ಯ ಇದೆ ಅಲ್ಲಿ ಮೋರಿ ಮಾಡಿದ್ದೇವೆ ಆನಂತರ ನಮ್ಮ ಪಂಚಾಯತಿಯಲ್ಲಿ ಯಾವಾಗಲೂ ಕರೆಂಟ್ ಇರಲಿಲ್ಲ ಅದಕ್ಕೆ ನಾವು ಸೋಲಾರ್ ಹಾಕಿದ್ದೇವೆ ಈಗ ನಮಗೆ ಕರೆಂಟಿನ ಅಗತ್ಯ ಇಲ್ಲ ಈಗ ಸೋಲಾರಲ್ಲಿ ಎಲ್ಲ ನಡೆದಿದೆ ಮತ್ತು ಏನು ಸಿ ಸಿ ಕ್ಯಾಮರಾ ಹಾಕಿದ್ದೇವೆ ನಾವು ಮನೆಯಲ್ಲೇ ಕೂತ್ಕೊಂಡು ಅಲ್ಲ ಎಲ್ಲಿ ಹೋದರೂ ನಾವು ಪಂಚಾಯತಿಯಲ್ಲಿ ಯಾರು ಬಂದರು ಏನಂತ ನೋಡ್ಬೋದು ಅಂತ ವ್ಯವಸ್ಥೆ ಮಾಡಿದೆ ಪಂಚಾಯತಿಯಲ್ಲೂ ಕೂಡ ಯಾರದು ಒಂದು ಕಂಪ್ಲೇಂಟ್ ನಾನೀಗ 2 ರೌಂಡ್ ಫೀಲ್ಡ್ ಹೋದೆ 2 ರೌಂಡಲ್ಲಿ ಒಂದು ಕಂಪ್ಲೇಂಟ್ ಇಲ್ಲ ಪಂಚಾಯತಿದ್ದು ನಾವು ಇದು ಮುಂಚೆಯಲ್ಲೇ ಇತ್ತು ನೀವು ಪಂಚಾಯತಿಯಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಈಗ ಆಗಲ್ಲ ನಾವು ಫಸ್ಟಿಗೆ ನಾವು ಮೆಂಬರ್ ನಂತರ ಎಲ್ಲ ಕಳಿಸಿ ಕೂಡಿಸಿ ಹೇಳಿದೆ ನಾವು ಪಂಚಾಯತಿ ಏನು ಇದು ಬರ್ತಾರೆ ಯಾರು ಕೆಲಸ ಬರ್ತಾರೆ ಅವರನ್ನು ಕೂರಿಸಿ ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದರೆ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಆ ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕಂತ ಎಲ್ಲ ಒಳ್ಳೆ ನೋಡ್ತಿದ್ರು ಯಾರದು ಈಗ ಈ ಸಲ ಕಂಪ್ಲೇಂಟ್ ಇಲ್ಲ ಮುಂಚೆ ನಾವು ಪಂಚಾಯತಿ ಕಂಪ್ಲೇಂಟ್ ಪಂಚಾಯತಿ ಫೀಲ್ಡ್ ಹೋಗುವುದಂತ ಹೇಳಿದ್ರಿಗೆ ಇದೆ ನಾವು ಅಲ್ಲಿ ಕೇಳೋರಿಲ್ಲ ಕೇಳೋರು ಹೇಳೋರಿಲ್ಲ ಅಂತ ಈ ಸಲ ಅಂಥದ್ದು ಒಂದು ಬರಲಿಲ್ಲ ಈಗ ಎಲ್ಲೋದ್ರು ಅವರಿಗೆ ಹುಷಾರಿಲ್ಲ ಅಂದರೂ ನಮಗೆ ಅವರು ಮೀಟ್ ಆಗ್ತಾರೆ ರಾತ್ರಿ 12 1 ಗಂಟೆ ಫೋನ್ 2 ಗಂಟೆ ಫೋನ್ ಮಾಡಿದ್ರು ಫೋನ್ ಎತ್ತಿ ಅವರು ನಮಗೆ ಏನು ಹುಷಾರಿಲ್ಲ ಅಂದರೆ ಕಾರ್ಕಳಕ್ಕೆ ಮ್ಯಾಂಗ್ಳೂರ್ಗೆ ಕರ್ಕೊಂಡೋಗಿ ವ್ಯವಸ್ಥೆ ಮಾಡಿದ್ದೆ ನಾನು ಅಂತ ಒಂದು ಎಲ್ಲ ಇದಿದೆ ಮತ್ತು ಈಗಲೂ ಮೊನ್ನೆ ಇಲ್ಲಿ ನೀರಿರಲಿಲ್ಲ ಟ್ಯಾಂಕರಲ್ಲಿ ನೀರು ನನಗೆ ಹುಷಾರಿರಲಿಲ್ಲ ಆದರೂ ನಾನು ಟ್ಯಾಂಕರಲ್ಲಿ ನೀರು ಕೊಂಡುಕೊಂಡಿದ್ದೇನೆ ಮೊನ್ನೊಂದು ಎರಡು ಕಾಲಕ್ಕೆ ಫೋನ್ ಬಂತು ಶೆಟ್ರ ನನಗೆ ಹುಷಾರಿಲ್ಲ ಈಗೀಗ ಅಂತ ಏನು ಮಾಡಬೇಕೀಗ ನನ್ನ ಕಾರ್ಗಳನ್ನು ಅಡ್ಮಿಟ್ ಮಾಡಿದರೆ ಒಳ್ಳೆಯದಿತ್ತು ಕರ್ಕೊಂಡದೆ ನನಗೆ ಹುಷಾರಿಲ್ಲ ಆದರೂ ಕರ್ಕೊಂಡದೆ ಅದೇ ಹಾಗೆ ಈಗ ನಾನು ಎಲ್ಲ ನಮ್ಮ ಬಾಡಿ ಒಳ್ಳೆಯರಿಂದ ಸಹಕರಿಸಿ ಎಲ್ಲ ಒಳ್ಳೆಯ ಕೆಲಸವನ್ನು ನಾವು ಮಾಡಿದ್ದೇವೆ ಫೀಲ್ಡಲ್ಲಿ ಹೋಗುವಾಗ ಎಲ್ಲರ ಮನೆಯಲ್ಲಿ ಅವರ ಮಾತೊಂದೇ ನಮ್ಮ ರಸ್ತೆ ನೋಡಿ ರಸ್ತೆ ಆವರೇಜ್ ಇದೆ ಹೋಗ್ಲಿಕ್ಕೆ ಆಗೋದಿಲ್ಲ ಗಾಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಈಗ ವಿಧಾನಸಭಾ ಸದಸ್ಯರನ್ನು ಯಾರು ಇಲ್ಲಿಂದ ಇಲ್ಲಿನ ಬಿ ಜೆ ಪಿ ಕಾರ್ಯಕರ್ತರು ಮೀಟ್ ಮಾಡೋದಿಲ್ಲ ಆದ್ದರಿಂದ ಅವರು ಅದು ಹಿಂದುಳಿದಿದೆ ಈಗ ಅವರನ್ನು ಕರೆಕ್ಟಾಗಿ ಇದು ಮಾಡಿದರೆ ಅವ್ರು ಖಂಡಿತ ಮಾಡ್ತಾರೆ ನಾನು ಆಸ್ಪತ್ರೆಯಲ್ಲಿರುವಾಗ ಇಲ್ಲ ನಮ್ಮದು ಒಂದು ಅರ್ಚಕರದು ಒಂದು ಮಗಂದು ನೂಲ ಶ್ರವಣ ಏನು ಹಾಂ ನೂಲ ಹಾಕೋದು ಒಂದು ಕಾರ್ಯಕ್ರಮ ಇತ್ತು ಅದಕ್ಕೆ ಅವರಿಗೆ ಹೇಳಿದೆ ನಾನು ಅಲ್ಲಿಂದ ಫೋನ್ ಮಾಡಿ ಹಾಸ್ಪಿಟಲಿಂದ ಸುಬ್ರಹ್ಮಣ್ಯ ಬಂದರೆ ನಿಮ್ಮ ಮನೆಗೆ ನಿಮ್ಮ ಮಗನಿಗೆ ಉಪನಯನ ನೀವು ಒಳ್ಳೆಯವರು ಬರ್ತಾರೆ ಹ್ಞೂ ಈ ನಿಮ್ಮ ರೋಡ್ ನೋಡಿದರೆ ಅವರು ಇದು ಮಾಡ್ಬೋದು ಈಗ ಅಲ್ಲ ಈಗ ಅಷ್ಟು ಬಗ್ಗೆ ಬೇಗ ಆಗ್ತದೆ ಸುನೀಲ್ ಕುಮಾರ್ಗೆ ಗಡಿ ಗಡಿ ಫೋನ್ ಮಾಡಿ ಅವ್ರು ಮಾಡಿಕೊಡ್ತಾರಲ್ಲೋ ನೋಡಿ ಅಂತ ಹೇಳಿದೆ ಮಾಡಿದರು ಅವರು ಈಗಲೂ ಕೇಳಿವರದ ನಿಮ್ಮ ಅಲ್ಲಿದ್ದಾರೆ ಬ್ಯಾಂಕಲ್ಲಿ ಕೆಲಸಕ್ಕೆ ಕೆ ವಿ ಜೆ ಬ್ಯಾಂಕಲ್ಲಿ ಕೂಡಲೇ ಮಾಡಿದರು ಅವರನ್ನು ಬೆನ್ನಿಡಿದರೆ ಯಾವುದು ಕೆಲಸ ಮಾಡ್ಬೋದು ನಾನು ಬಿ ಜೆ ಪಿಯಲ್ಲಿರುವಾಗ ಈಗಲೂ ನಾನು ಬಿ ಜೆ ಪಿ ಕಾಂಗ್ರೆಸ್ ಅಂತ ಸೇರಲಿಲ್ಲ ಆದರೂ ಬಿ ಜೆ ಪಿಯಲ್ಲಿರುವಾಗ ಕಾಲೇಜ್ ಇದು ಸುವರ್ಣ ಗ್ರಾಮದ ಬಿಲ್ಡಿಂಗಲ್ಲಿ
ಸ್ವರ್ಣ ಗ್ರಾಮದಲ್ಲಿ ಇದು ಬಿಲ್ಡಿಂಗ್ ಮತ್ತು ಶಾಲೆಗೆ ಹೈಸ್ಕೂಲು ಎಲ್ಲ ಒಳ್ಳೆಗೆಲ್ಲವನ್ನು ನಾನು ಪ್ರತಿದಿನ ಕರ್ಕೊಳಗೆ ಹೋದರೆ ಇವರ ಆಫೀಸಿಗೆ ಹೋಗೋದು ಬರೋದಿಲ್ಲ, ಇವರಿಗೆ ಫೋನ್ ಮಾಡಿ ಆಫೀಸಲ್ಲಿದ್ದೀರಾ ಅಂತ ಕೇಳಿ ಹೋಗಿ ಬರ್ತಿದ್ದೆ. ಮೊನ್ನೆ ನಾನು ಎಲ್ಲರೂ ಒಂದು ಇದಕ್ಕೆ ಬಂದಿದ್ದಾರೆ ಸಿಲನ್ಯಾಸ ಆ ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ ಅವರಿಗೆ ಈಗ ನಿಮ್ಮ ಆಫೀಸಿಗೆ ರಂಜಳಿಂದ ಎಷ್ಟು ಕಾರ್ಯಕರ್ತರು ಬರ್ತಾರೆ, ನಾನು ನಿಮ್ಮ ಆಫೀಸಿಗೆ ಎಷ್ಟು ದಿನ ವಾರದಲ್ಲಿ ಎಷ್ಟು ದಿನ ಬರ್ತಿದ್ದೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು ನೀವು ಅರ್ಜೆಂಟ್ ಯಾರಾದರೂ ಕೇಳ್ತಿದ್ರೆ ನೀವು ಮನೆಗೆ ಬರ್ತಿದ್ರಿ, ಅದು ನಿಮ್ಮದು ಇದು ಈಗ ಮಾತಾಡಬೇಡ ಅದು ಬಿಡಿ ಅಂತ ಅಂದರು. ಅದಕ್ಕೆ ಮತ್ತೊಂದು ಲೋಕಸಭಾ ಸದಸ್ಯರು ಹೋದ ವರ್ಷವೂ ಹೋದ ಸಲವೂ ಹಾಗೆ ಒಂದು ಕೆಲಸ ಮಾಡಲಿಲ್ಲ ಇಲ್ಲಿ. ಇಲ್ಲೊಂದು ಅಭಿನಂದನೆ ಮನೆ ತಾಲೂಕು ಪಂಚಾಯತಿಗೆ ಬರಲಿಕ್ಕೆ ಆಗಲಿಲ್ಲ, ತಾಲೂಕಲ್ಲಿ ಬಂದು ಒಂದು ಅಭಿನಂದನೆ ಹೇಳ್ಬೋದು, ಅದು ಮಾಡಲಿಲ್ಲ, ಒಂದು ವರ್ಕ್ ಮಾಡಲಿಲ್ಲ. ಒಂದು ಅವರಲ್ಲಿ ಸಡಕ ಅದು ಇದೆಲ್ಲ ವರ್ಕ್ ಇದೆ, ಆ ಒಂದು ಕಾರ್ಯಕ್ರಮ ವರ್ಕನ್ನು ಇಲ್ಲಿ ಕೇಳಲೂ ಇಲ್ಲ, ಇಲ್ಲಿ ಕಾರ್ಯಕರ್ತರು ಕೇಳೂ ಇಲ್ಲ, ಅವರು ಮಾಡಲಿಲ್ಲ. ನನ್ನ ಹೆಸರು ರಮೇಶ್ ಶೆಟ್ಟಿ ರಂಜಾಳ, ನಾನು ಗ್ರಾಮ ಪಂಚಾಯತಿ ಕಳೆದ ಸಮಯ ಅವಧಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಭಾಳಷ್ಟು ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಅಧ್ಯಕ್ಷರು ವಾಸು ಶೆಟ್ಟಿಯವರು ಅವರು ತಮ್ಮ ವೈಯಕ್ತಿಕ ಹಣವನ್ನು ಕೂಡ ಈ ಪಂಚಾಯತಿಯಲ್ಲಿ ವಿನಿಯೋಗಿಸಿದ್ದಾರೆ. ರಂಜಾಳದಲ್ಲಿ ಕೂಡು ರಸ್ತೆ ಮತ್ತು ನೆಲ್ಲಿದಡ್ಕ ಎಂಬಲ್ಲಿ ಕೂಡು ರಸ್ತೆಯನ್ನು ಮಾಡಿ, ಹಾಗೆ ಹೆಡ್ಮೆ ಎಂಬಲ್ಲಿ ಪಟ್ಟ ಜಾಗದಲ್ಲಿ ನಮಗೆ ಬೇರೆಯವರು ಜಾಗವನ್ನು ಕೊಟ್ಟು ಅಲ್ಲಿ ಒಂದು ಕೊಲನಿ ಉಂಟು, ಅಲ್ಲಿಗೆ ಬಹಳಷ್ಟು ಒಳ್ಳೆಯ ರಸ್ತೆಯನ್ನು ಮಾಡಿಕೊಟ್ಟಿದ್ದು. ದಾರಿದೀಪದ ಬಗ್ಗೆ ಕೂಡ ಭಾಳಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದೇವೆ. ತುಂಬ ಸ್ಥಳಗಳಿಗೆ ಸೋಲಾರ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕೆಲವು ಕಡೆ ಕರೆಂಟ್ ಇಲ್ಲದ ಸ್ಥಳದಲ್ಲಿ ಕೂಡ ಭಾಳ ಕಂಬಗಳನ್ನು ಹಾಕಿ ಭಾಗ್ಯ ಜ್ಯೋತಿ ಇದರ ಮೂಲಕ ಭಾಳಷ್ಟು ಯೋಜನೆಯನ್ನು ಜನರಿಗೆ ಕೊಟ್ಟಿದ್ದೇವೆ. ನೀರಿನ ಬಗ್ಗೆಯೂ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಭಾಳ ಗೇಟ್ವಾಲ್ಗಳನ್ನು ಹಾಕಿ ಮತ್ತು ಬೋರ್ವೆಲ್ ಹಾಕಿಸಿ ಜಿಲ್ಲಾ ಪಂಚಾಯತಿ ವತಿಯಿಂದ ಬೋರ್ವೆಲ್ಗಳನ್ನು ಹಾಕಿಸಿ ಬೇರೆ ಹೌದು ಪಂಚಾಯತಿ ವತಿಯಿಂದ ಭಾಳ ಕಡೆ ನೀರನ್ನು ನಾವು ಒದಗಿಸಿಕೊಟ್ಟಿದ್ದೇವೆ. ಜನಗಳಿಗೆ ನಮ್ಮಿಂದ ಆದಷ್ಟು ನಮ್ಮ ಸ್ವಂತ ಹಣವನ್ನು ಕೂಡ ಹಾಕಿ ಪಂಚಾಯತಿಯಲ್ಲಿ ವಿನಿಯೋಗಿಸಿದ್ದೇವೆ. ಮತ್ತು ವೈಯಕ್ತಿಕವಾಗಿ ಒಂದು 3-4 ಮನೆಯನ್ನು ಕಟ್ಟಿಕೊಟ್ಟಿದ್ದೇವೆ ನಮ್ಮ ಸ್ವಂತ ಹಣ. ಮತ್ತು ಅವರಿಗೆ ಮರದ ವ್ಯವಸ್ಥೆ, ಕೆಲವರಿಗೆ ಈ ಶವ ಸಂಸ್ಕಾರದ ಸಮಯದಲ್ಲಿ ನಮ್ಮ ವೈಯಕ್ತಿಕ ಹಣವನ್ನು ಅವರಿಗೆ ಕೊಟ್ಟು ನಮ್ಮ ಸ್ಥಳೀಯ ಸರ್ಕಾರ ಇಲ್ಲದಿದ್ದರೂ ನಾವು ಸ್ಥಳೀಯರು ಸೇರಿ ಸ್ಥಳೀಯರ ಸಹಕಾರದಿಂದ ನಮ್ಮಿಂದ ಆದಷ್ಟು ಇಂಪ್ರೂವ್ಮೆಂಟನ್ನು ಈ ಗ್ರಾಮದಲ್ಲಿ ಮಾಡಿದ್ದೇವೆ ಅಂತ ನಾವು ಮನಸ್ಸು ತುಂಬಿ ಹೇಳ್ಬೋದು. ಬಟ್ ಇನ್ನೂ ಕೂಡ ಮುಂದೆ ನಾವು ಈ ಗ್ರಾಮದಲ್ಲಿ ಇಂಪ್ರೂವ್ಮೆಂಟ್ ಮಾಡುವ ಬಗ್ಗೆ ನಮ್ಮ ಕನಸುಗಳು ಹಲವಾರು ಇವೆ. ಹಾಗೆ ಈ ಸಲ ಕೂಡ ನಾವು ಈ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ 8 ಅಭ್ಯರ್ಥಿಗಳನ್ನು ಹಾಕಿದ್ದೇವೆ. ಎಲ್ಲರೂ ಕೂಡ ಒಂದು ವಿನ್ ಆಗುವ ಒಂದು ಭರವಸೆ ಉಂಟು ನಮಗೆ. ಖಂಡಿತವಾಗಿಯೂ ಮುಂದೆ ಕೂಡ ನಾವು ಜನರೊಟ್ಟಿಗೆ ಇದ್ದು ಅವರ ಸಹಕಾರ ಕೊಟ್ಟರೆ ಖಂಡಿತವಾಗಿ 100ಕ್ಕೆ 100 ನಾವು ಕೆಲಸವನ್ನು ಮಾಡಿ ತೋರಿಸುವೆ ಎಂಬ ಧೈರ್ಯ ನಮಗೆ ಉಂಟು. ನಾನು ಋಷಭ ರಾಜ್ ಅಂತೇಳಿ ಇಲ್ಲಿಂದು ಪಂಚಾಯತಿ ಈ ಸಲ ನಾಮಿನೇಷನ್ ಮಾಡಿದ್ದೇನೆ. ನಮ್ಮ ಶಾಸಕರ ಅನುದಾನದಲ್ಲಿ ತುಂಬ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಉಂಟು. ಈಗಾಗಲೇ ನಮ್ಮ ರಂಜಾಳ ಗ್ರಾಮಕ್ಕೆ ಇದೊಂದು ಕುಗ್ರಾಮ ಒಂದು 13 ಕೋಟಿಯಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ರಸ್ತೆಗೂ 5 ಕೋಟಿ ರೂಪಾಯಿ ರಸ್ತೆಯನ್ನು ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ. ಮತ್ತು ನಮ್ಮ ಮುಖ್ಯ ರಸ್ತೆಯಲ್ಲಿ ಅಲ್ಲಿಗೂ 1 ಕೋಟಿ ರೂಪಾಯಿಯ ಅನುದಾನವನ್ನು ಕೊಟ್ಟು ಈಗಾಗಲೇ ಅದು ಕಾಮಗಾರಿ ನಡೀತಾ ಉಂಟು. ಇಲ್ಲಿ ತುಂಬ ಕಿಂಡಿ ಅಣೆಕಟ್ಟುಗಳನ್ನು ಮಾಡಿದ್ದಾರೆ. ಮತ್ತು ಈಗಾಗಲೇ ಒಂದು ಅವರ ಹೊಸ ಮಾಹಿತಿ ಪ್ರಕಾರ ನಮ್ಮ ರಂಜಾಳ ಶಾಲೆಯನ್ನು ಅವರೇ ದತ್ತು ಸ್ವತಃ ದತ್ತು ತಗೊಂಡು ಅದನ್ನು ಇನ್ನು ಮುಂದೆ ಯಾವ ರೀತಿ ಇದು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲಿ ಇದ್ದಾರೆ ಅವರು. ಮತ್ತು ನಮ್ಮ ಒಂದು ಕುಗ್ರಾಮ ಇತ್ತು ರಂಜಾಳ ಗ್ರಾಮ ಕುಗ್ರಾಮ, ಇಲ್ಲಿಗೆ ಇದಕ್ಕಿಂತ ಮುಂಚೆ ಯಾವುದೇ ಒಂದು ಅನುದಾನವು ದೊಡ್ಡ ಮಟ್ಟಿನಲ್ಲಿ ಬರಲಿಲ್ಲ. ಯಾವ ಶಾಸಕರು ಸಹ ಅಷ್ಟೇ, ಒಂದು ಇಲೆಕ್ಷನ್ಗೆ ಹೋದರೆ ಮತ್ತೆ ಬರೋದವರು ಮುಂದಿನ ಇಲೆಕ್ಷನ್ನಲ್ಲಿ. ಗ್ರಾಮ ಪಂಚಾಯತ್ ಸಹ ಹಾಗೆ ಒಂದು ಒಳ್ಳೆಯ ಸಮಾಜ ಮಂದಿರವನ್ನು ಮೊನ್ನೆ ತಾನೇ ಶಾಸಕರ ಅನುದಾನದಿಂದ ಒಂದು 3 ಲಕ್ಷ ರೂಪಾಯಿ ಅನುದಾನ ಬಂದಿತ್ತು. ಅದರಲ್ಲಿ ಈಗಾಗಲೇ ಅವರು ಒಣಕಸ ಬೇರೆ ಹಸಿಕಸ ಬೇರೆ ಅಂತ ಅದರಲ್ಲೇ ವಿಂಗಡಣೆ ಮಾಡ್ತಿದ್ದಾರೆ. ಅದಕ್ಕೆ ಗ್ರೈನೇಟ್ ಎಲ್ಲ ಹಾಕಿ ತುಂಬ ಪ್ರಯೋಜನ ಇಲ್ಲದಾಗೆ ಆಗಿದೆ. ಮತ್ತು ಅಭಿವೃದ್ಧಿಯ ಮಟ್ಟಿಗೆ ರಂಜಾಳದಲ್ಲಿ ತುಂಬ ಸಾಕಷ್ಟು ಅನುದಾನ ಬಂದಿದೆ ನಮ್ಮ ರಂಜಾಳ ಗ್ರಾಮಕ್ಕೆ. ಶಾಸಕರು ಈಗಾಗಲೇ ತುಂಬ ಅನುದಾನವನ್ನು ಕೊಟ್ಟರು, ಇಲ್ಲಿಯ ಗ್ರಾಮ ಪಂಚಾಯತ್ ಅದಕ್ಕೆ ತಕ್ಕ ರೀತಿಯಲ್ಲಿ ಸ್ಪಂದನೆ ನೀಡದೆ ಅದೊಂದು ಸ್ವಲ್ಪ ರೀತಿಯ ಹಿನ್ನಡೆ ಅಂತ ಹೇಳ್ಬೋದು. ಮತ್ತು ಅಭಿವೃದ್ಧಿಗೆ ನಮ್ಮ ಶಾಸಕರು ಕೊಟ್ಟಷ್ಟು ಅನುದಾನ ಈ ಮುಂಚಿನ ಯಾವ ಶಾಸಕರು, ನಮ್ಮ ವೀರಪ್ಪ ಮೊಯ್ಲಿ ಸಹ ಇಲ್ಲಿ ಮುಖ್ಯಮಂತ್ರಿ ಆದವರು, 6 ಬಾರಿ ಶಾಸಕರಾದವರು, MP ಕೋಟದಲ್ಲಿದ್ದವರು, ಮತ್ತು ಕೇಂದ್ರದಲ್ಲಿ ಮಂತ್ರಿ ಆದವರು, ಇಲ್ಲಿ ಯಾವುದೇ ಒಂದು ಅನುದಾನ ಇಲ್ಲಿಗೆ ಬಂದಿಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ. ಈಗ ನಮ್ಮ ಇಲ್ಲಿ ಈ ರಂಜಾಳ ಭಾಗಕ್ಕೆ ಇತ್ತೀಚಿನ ದಿನಗಳಲ್ಲಿ ಬಂದ ಒಂದು ಅನುದಾನ ಉಂಟಲ್ಲ, ಅದು ಯಾವತ್ತೂ ಬರಲಿಲ್ಲ ಅಂತ ಹೇಳ್ಬೋದು. ಅದೊಂದು ಚುನಾವಣೆಯ ಗಿಮಿಕ್ ಅಂತ ಅಲ್ಲ, ಚುನಾವಣೆ ಗಿಮಿಕ್ ಅಲ್ಲ, ಅಷ್ಟೊಂದು ಅನುದಾನವನ್ನು ಕೊಟ್ಟಿದ್ದಾರೆ. ನಾವು ಕೇಳಿದಾಗ ಇವತ್ತು ಅಣೆಕಟ್ಟಾಗಲಿ, ಕಿಂಡಿ ಅಣೆಕಟ್ಟಾಗಲಿ, ಅಥವಾ ತಡೆಗೋಡೆ ನಿರ್ಮಾಣ ಆಗಲಿ, ಈಗಾಗಲೇ ರಸ್ತೆ ಕಾಮಗಾರಿ ಆಗಲಿ, ಎಲ್ಲೆಲ್ಲ ಒಳಗಿನ ರಸ್ತೆಗಳನ್ನೆಲ್ಲ ತುಂಬ ಅನುದಾನ ಕೊಟ್ಟು ಒಳ್ಳೆ ರೀತಿಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಮತ್ತು ಗ್ರಾಮ ಪಂಚಾಯತ್ ಅದಕ್ಕೆ ಯಾವುದೇ ರೀತಿಯ ಒಂದು ತಕ್ಕ ಮಟ್ಟಿನ ಸ್ಪಂದನೆ ಇಲ್ಲ, ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಅದಕ್ಕೆ.
ನನ್ನ ಎನ್ನಪ್ಪದಾರ್ ರಮೇಶ್ ವಿ ಶೆಟ್ಟಿ. ನಾನು 2010 14 ಮಟ್ಟ ಮೂಲ ಪಂಚಾಯತ್ ಮೆಂಬರ್ ಆದಿತ್ತೆ. 15 ಪಕ್ಕ 2020 ಮಟ್ಟ ಮೂಲ ಕಾಂಗ್ರೆಸ್ ಪಂಚಾಯತ್ನ ಆಯ್ಕೆ ಮಾಡ್ತೀರಿ. ಈ ಟೈಮ್ಡು ಹೆಂಗ್ಲು ಶಾಸಕರಡ ಪಾತಿರ್ದು ರಂಜಾಳ ಗಂಜ 5 ಕೋಟಿ ರೂಪಾಯಿ ಅನುದಾನ ಕನತ್ತ ಒಂದು ರೋಡ್ಗೂ. ಆ ಟೈಮ್ಡು ಪಂಚಾಯತಿ ಅಧ್ಯಕ್ಷರಾದಿತ್ನಾಗಲು ಅಂಚೆಡ ಮೆಂಬರ್ ಆದಿತ್ನಾಗಲು ಈ ದುಡ್ಡು ಹೆಂಗ್ಲೇ ಬಡ್ಚಿ 5 ಕೋಟಿ ರೂಪಾಯಿ ಹೆಂಗ್ಲ ರಂಜಾಳ ಗ್ರಾಮಗೂ 5 ಕೋಟಿ ರೂಪಾಯಿದ ಅಗತ್ಯ ಇಜ್ಜಿ ಪಂದು ಪಂಚಾಯತಿ ರಿಸೊಲ್ಯೂಷನ್ ಮಲ್ಪರೆ ಹೋಗ್ಪೇರು. ಹೆಂಕಲ್ನ ಮೆಂಬರ್ ಜಗ್ಗು ಅನ್ನೋರು ಬಂದ್ಪೇರು. ನಿಗಲು ರಿಸೊಲ್ಯೂಷನ್ ಮಲ್ಪಡ್ಡು ಆ ಭಾಗದ ಸದಸ್ಯರು ಏರಲೇರು ಬೇಬೇಕು ಅನ್ಪಂಡು ಆರು ಬೊಡ್ಚಿ ಬಂಡೇಟ ಮಾತ್ರ ಪಿರಕಡೆ ಬಿಡ್ರೆ ಸಾಧ್ಯ ಉಂಡು ಇದ್ದು ಪಿರಕಡೆ ಬಿಟ್ರೆ ಆ ಪೂಜೆ ಅನ್ಪಂಡು ಹೆಂಗಂಜಿ ಪಾತ್ರ ಬಂದು ಪಂಚಾಯತಿ ಉಭಯ ಇಪ್ಪಾಡು ಅತ್ತಿಂದ ಎಮ್ ಎಲ್ ಎ ಏರ್ ನಾನು ಇಪ್ಪಾಡು ಬತ್ತಿನ ಅನುದಾನ ನುಂಜಿ ಪಿರಕಡೆ ಪುಣ್ಣ ಪಂಚಾಯತಿದ ಬಾಡಿ ಗೊಂಜ ಪಂತಿನಾನೆ ಏಪಗ್ಲ ತಪ್ಪು ವಾ ಪಕ್ಷನೇ ಮಲ್ಪಾಡು ಅವು ನಮ್ಮನ ಊರಿಗೆ ಬತ್ತಿನ ದುಡ್ಡು ಅವು ಆ ಏರಿಯಾನೇ ಇಪ್ಪಾಡು ಆ ಏರಿಯಾ ಇಂಪ್ರೂವ್ಮೆಂಟ್ ಆವಡು ಈ ವರ್ಷ ಈ ಏರಿಯಾ ಅಣ್ಣ ನನ್ನೊಂದು ಜೊಡ್ಸು ಬೊಕ್ಕೊಂಜಿ ಏರಿಯಾ ಇಂಪ್ರೂವ್ಮೆಂಟ್ ಮಲ್ಪಾರೆ ಅಪ್ಪ ಬತ್ತಿನ ದುಡ್ಡನ್ನು ಪಿರಕಡೆ ಪುಣ್ಣಾಗ್ಲಾತ್ ಮೂರ್ಕೇರು ಏರ್ಲಾಜ್ಜೇರು ಅಂಚಿನಗಳು ಮೆಂಬರ್ಸ್ ಆಪನಿಕ ಅನರ್ಹರು ಅರ್ಹರೆತ್ತಗಳು ಅಂಚಂಡ ಊರು ಅಭಿವೃದ್ಧಿ ಆಪನ್ ಎಂಚ ಆ ಪಕ್ಷ ಈ ಪಕ್ಷ ಬಂದಾಲಜ್ಜಿ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ದಾಲಜ್ಜಿ ನಮ್ಮನ್ನ ಮೋದಿಯವ್ರು ಬಂದ್ಪೇರು ಜಾತಿ ರಡ್ಡಿ ಅಣ್ಣು ಪೊಣ್ಣು ಐತ ಉಲ ಹಿಡಿದು ನಮ್ಮ ದೇಶವನ್ನು ಅಭಿವೃದ್ಧಿ ಮಲ್ಪಡು ಪ್ರತಿ ಜಾತಿಗಳ ಒವೇ ಒಂದು ಕಾನೂನು ಕಂತಲ್ಲ ಪ್ರತಿ ಜಾತಿಗಳ ಅನ್ವಯ ಆಪಣ್ಣು. ಭಾರತ ದೇಶ ಜಾತ್ಯತೀತ ರಾಷ್ಟ್ರ ನೆಟ್ಟು ಜಾತಿಗೆ ಧರ್ಮಗ ಅವಕಾಶ ಕೊರ್ರೆಜ್ಜಿ ಪ್ರತಿ ಏರಿಯನ್ನು ಅಭಿವೃದ್ಧಿ ಮಾಡ್ಕೊಳ್ಳು ಅಂಚನೆ ಹೆಂಗಲ್ಲ ಈ ಸರಿ ಮುಸ್ಲಿಂ ಏರಿಯಾದಾಗೆಲ್ಲ ಬಂತೀರಿ ನೀಗಲು ಪೈಸರಿ ಇರು ಬತ್ತಿನ ಟೈಮ್ ಹಿಂಗೆ ಎಡ್ಡ ಬೇಲೆ ಮಲ್ದಾರೆ ನೀರ್ದ ವ್ಯವಸ್ಥೆಯನ್ನು ಪೂರ ಮಲ್ತು ಕೊಡ್ತಾರೆ ಅಂದ್ ಪಂದಿತ್ತೀರ ಮರ ನಿಂಗಲು ಪೋಯಿನಿದಾಗ ಏನಪ್ಪಂತೆ ಈ ಸರಿ ನಿಗಲ ದಾದ ಬೇಡಿಕೆ ಹಿಂಗ್ಲೆ ಕೊಂಚ ರೋಡ್ ಅವಳು ಖಂಡಿತವಾದ್ಲು ಪಂಚಾಯತಿ ಆಯ್ಕೆ ಮಲ್ದು ಕೊರ್ಲೆ ಹೆಂಗಲ್ನ ಶಾಸಕಿಯರು ಅನುದಾನ ಕನಪನಿಗೆ ದಾಲಪಿರೋದು ಉಪಜೇರಿ ಎತ್ತ ಅನುದಾನಗಳ ಕನಪಿರು ಇಂಚಿನ ಒಂದು ಶಾಸಕರೇ ನಾನು 2004 ಇಡ್ಬೇಕಾರ ನೋಟುಗಿಲ್ಲ ಇದು ಐದು ದುಂಬಲ ಆಯ್ತ ಬೇಕಾಗಿಲ್ಲಟ್ಟು ಅಂಡ್ ಇಂಚಿನ ಒಂದು ಶಾಸಕರೇ ನಾನು ಜೀವಮಾನ ನೋಡ್ತಿದ್ದು ಏತ್ ಅಭಿವೃದ್ಧಿ ಮಲ್ಪಾಡ್ಲ ಮಲ್ಪೇನಿಗಳು ಪಂಚಾಯತಿನ ಕಂತು ಕೊರ್ಲೆ ಬಂತೀರಿ ಅಂಚಾದ ಹಿಂಗ್ಲೆ ಖಂಡಿತವಾಗಿ ನಾನು ಭರವಸೆ ಅಂಡ್ ಪಂಚಾಯತಿಲ ಬರ್ಕೊಂಡು ಬೇಕು ಊರ್ದ ಜನಕ್ಕೆಲ್ಲ ಮಾತಿರ್ಲ ಬಂತೀರಿ ಖಂಡಿತವಾಗಿ ನನಗೆಲ್ಲ ಪಂಚಾಯತಿ ಬರ್ಕೊಂಡು ಈ ಸರಿ ಅಂಡ್ ಊರ್ದ ಅಭಿವೃದ್ಧಿ ಮಲ್ಪನಕ್ಕೆ ಪ್ರತಿ ಏರಿಯಲ್ಲ ತೂಲೆ ಮಾತ್ರ ಒಂಜಿ ಏರಿಯಾಡು ಮಲ್ಪನತ್ತು ಪ್ರತಿ ಏರಿಯಲ್ಲ ಹೆಂಗ್ಲು ಖಂಡಿತವಾಗ್ಲಿ ಈ ಸರಿ ಪಂಚಾಯತಿ ಶಾಸಕರನ್ನ ಅನುದಾನಡು ಪ್ರತಿ ಏರಿಯಾಗ್ಲ ದುಡ್ಡು ದೀತ ರಂಜಾಳ ಪೇರಲ್ ಬೆಟ್ಟಗ ದುಡ್ಡು ದೀತ ಬೊಕ್ಕ ಅಂಚಿ ಮಲೆಕೊಡಿಯ ಜನಾಂಗದಾಗಲಿ ದುಡ್ಡು ದೀತ ಎಸ್ ಸಿ ಪಂಡಳು ಪೇರಲ್ ಬೆಟ್ಟಗ ದುಡ್ಡು ದೀತ 10 ಲಕ್ಷ ರೂಪಾಯಿ ಪೇರಲ್ ಬೆಟ್ಟು 20 ರೋಡ್ಗೆ 23 ಲಕ್ಷ ದೀತ ಮಲೆಕೊಡಿದಕ್ಕೆ 25 ಲಕ್ಷ ದೀತ ಬೊಕ್ಕ ಸಾಧಾರಣ ಒಂದು 5 ಕೋಟಿ ಸೈಡ್ ಕಟ್ಟು ನಂಚನ ಬೇಲೆನ ಮಲ್ದ ರೆಡ್ ಕಿಂಡಿ ಅಣೆ ಕಟ್ಟನ್ನು ಮಲ್ತದಾತನ ಆಲ್ರೆಡಿ ನನ್ನ ಹತ್ರ ರೆಡ್ ಕಿಂಡಿ ಅಣೆ ಕಟ್ಟಗೆ 80 ಲಕ್ಷ ಬೊಕ್ಕ 70 ಲಕ್ಷ ಪಾಸ್ ಆತಿನ ದುಡ್ಡು ಉಂಡು ಮೇನ್ ರೋಡು ಕೂಡ 5 ಲಕ್ಷ ರೂಪಾಯಿ ಪಾಸ್ ಮಲ್ದಿರು ಶಾಸಕರು ಉವೇ ಅನುದಾನದ ಕೊರತೆ ಮಲ್ದಿಜೇರು ಮೂಲ ಪಂಚಾಯತಿ ಜಿಲ್ಲಾ ಅನುದಾನದ ಕೊರತೆ ಮಲ್ದಿಜೇರು ಅಂಡ್ ಅಗಲ್ದಾದ ಒಂದು ಪೇರು ಬಂಡ ಎಂಕ್ಲು ಶಾಸಕರಿಜ್ಜೇರು ಜಿಲ್ಲಾ ಪಂಚಾಯತಿ ಆಗಲ್ಲ ತಾಲೂಕು ಪಂಚಾಯತಿ ಆಗಲ್ಲ ಎಮ್ ಎಲ್ ಎ ಆಗಲ್ಲ ಎಂ ಪಿ ಆಗಲ್ಲ ಎಂಕ್ಲು ಬೇಲೆ ಎಂಚ ಮಲ್ಕೊಂಡು ಅಂದರೆ ನಮ್ಮ ಮಗಳು ಪಂಚಾಯತಿಗಿಂತ ಹೋರಾಟದಾಯ ಮಲ್ಕೊಂಡು ಆ ಉದ್ದೇಶಕ್ಕೋಸ್ಕರ ಆಗಲೇ ಗೊತ್ತು ನರೇಂದ್ರ ಮೋದಿ ಅವ್ರ ಬದಿ ಬೇಕಾ ಡೈರೆಕ್ಟ್ ಅದು ಕೇಂದ್ರದ ಅನುದಾನ ಪಂಚಾಯತಿಗೆ ಬರ್ಕೊಂಡು ಏರ್ನ ಇಜ್ಜಿನ್ಲ ಎಂಕ್ಲೇಗೆ ಖರ್ಚಿದಕ್ಕ ಪಂಚಾಯತಿ ದುಡ್ಡು ತಿಕ್ಕೊಂಡು ಅದಕ್ಕೋಸ್ಕರ ಹೋರಾಟ ಮಾಡ್ತಂದು ಬುಂಡ ಬಕ್ಕ ದಾಲ ಒಂಜಿ ಅಭಿವೃದ್ಧಿ ಮಲ್ಪಿನ ದೃಷ್ಟಿ ಹೋರಾಟ ಮಾಡ್ತಂದು ಜೇರಿ ಅಂಚನೆ ಮೂಲು ಮೆಂಬರ್ ಉಂತಾರೆ ಏರ್ಲಕ್ಕೆ ಏನೊಂದು ಜೇರಿ ಕಾಂಗ್ರೆಸ್ ಅವ್ರ ಮೆಂಬರ್ ಬಂದ್ಲೆ ಎಂಕ್ಲೇ ಬರ್ಚಿ ಎಂಕ್ಲೇ ಬರ್ಚಿ ಎಂಕ್ಲೇ ಬರ್ಚಿ ಅಂತೇರಿ ದಯಪಂಡ 5 ವರ್ಷಗಳು ಸರ್ವಾಧಿಕಾರಿ ಧೋರಣೆ ಗಲಕ ಮಲ್ತೊಂದಿತ್ತೀರಿ ಅಂಚೆನ ಇಟ್ಟಿದ್ರೆ ಏರ್ಲ ಮೆಂಬರ್ ಅದು ಅಂತಾರಲ್ಲ ತಯಾರಿಜ್ಜೇರಿ ತಯದಿದ್ದು ಮಾತ ಕಾರ್ಯಕರ್ತೆಯರಡ ಎಂಕಲ್ಲ ಅಂಚನೆ ಮಾತ ಮತದಾರಡ್ಲ ಎಂಕಲ್ ಒಂದು ರಿಕ್ವೆಸ್ಟ್ ಮಾಡ್ತು 5 ವರ್ಷಗಳು ರಂಜಾಲಡ ಹೆಂಚಿನ ಅಭಿವೃದ್ಧಿ ಇಂದ ಅವೇನು ಪೂರ ಮಲ್ಪುಗ ಮಾತಿರ್ಲ ಬಿ ಜೆ ಪಿಗೆ ಓಟು ಪಡೆದು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿನಗಳಿಗೆ ಓಟು ಪಡೆದು ಸಹಕಾರ ಮಲ್ಪಡ್ ಬಂದು ಮಾತಿರಡ್ಲ ಎಂಕಲ್ ವಿನಂತಿ ಮಲ್ತಾನೆ ಆತಿ ಎಂಕ್ಲಿಗೆ ಊರು ಅಭಿವೃದ್ಧಿ ಅವಳು ಆತಿ ವಿಷಯದಾದ ಬಂಡ ಮೂಲು ಮಸ್ತ್ ಬೇಲೆಯಲ್ಲಿ ಪೂರ ಒಂದುಂಟು ಅಣ್ಣನೆಲ್ಲ ಬೇಲೆ ಆರ ಉಂಡು ಬೇಲೆ ಆರ ಇತ್ತುಂಡೆ ಏನು ಗೊತ್ತುಂಡೆ ಒಂಜಿ ಪಂಚಾಯತಿ ಅಲ್ಪ ಪೂರ ಪಂಚಾಯತಿ ಇದ್ರಿಟ್ಟು ಪೂರ ಒಂಜಿ ಒಂದೆಟ್ಟು ಸಮಾಜ ಮಂದಿ ಖಜಾದ ರಾಶಿ ಬರ್ದಿರಿ ಅವೊಂಜಿ ಹೂನ ಪೋನ ಬರ್ನಾಗ ಹೆಂಚಿನ ರಾಶಿ ಇಂತ ಹೋಜುಂಡು ಅವೇನೊಂಜಿ ಇದು ಅದೊಂದು ಹೆಂಗ್ಲೇ ಗೊತ್ತಾಪಜಿ ಬೊಕ್ಕ ಸೀಟ್ ಲೈಟ್ ಲಂಚನಿ ಇತ್ತಿನ ಅಲ್ಪ ಫುಲ್ಲು ಪಾಡೊಂದುಲ್ಲೇರಿ ಇಜ್ಜನಲ್ಲಿ ಬಿಜ್ಜಿ ಒಕ್ಕಲ ಎಂಕ್ಲ ಏರಿಯಾದಲ್ಲ ಇಜ್ಜಿ ಬೊಕ್ಕ ಬೇತದಾದೊಂದು ಬಂಡ ನಲ್ಲ ಸುಮಾರು ಬೇಲೆಯಲ್ಲಿ ಉಂಡು. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.